ನಮ್ಮ ಸಾಧನೆಯನ್ನು ಗುರುತಿಸಿ ನಮಗೆ ಪೂರ್ಣಾನುಗ್ರಹವನ್ನು ಮಾಡಿ ನಮ್ಮನ್ನು ನರಕದಿಂದ ಬಿಡಿಸ್ತಕ್ಕಂಥವನು ನಾರಾಯಣ ದೇವರು ಹಾಗಾಗಿ ಪುತ್ ಎಂಬತಕ್ಕಂತಹ ನರಕದಿಂದ ಬಿಡಿಸ್ತಕ್ಕಂತಹ ನಾರಾಯಣ ದೇವರಿಗೆ ಪುತ್ರ ಎಂದು ಹೆಸರು ಪುತ್ರಾರ್ಥಿ ಲಭತೆ ಪುತ್ರಾಂ ಅಂತಂದರೆ ಏನು ಅರ್ಥ ಇವಾಗ ನಾರಾಯಣ ದೇವರು ಬೇಕು ಭಗವಂತನನ್ನು ಯಾರು ಅರ್ಥಿ ಭಗವಂತನನ್ನು ಅಪೇಕ್ಷಿಸಿಕೊಂಡು ಯಾರು ಇದನ್ನು ಸ್ತೋತ್ರ ಪಾರಾಯಣ ಮಾಡ್ತಾನೆ ಅವನಿಗೆ ಭಗವಂತ ದೊರಕುತ್ತಾನೆ ಅಂತ ಹೇಳಿರೋದು ಭಗವಂತ ದೊರಕುತ್ತಾನೆ ಇಲ್ಲಿ ಈ ಸ್ತೋತ್ರದಿಂದ ಭಗವಂತನೇ ದೊರಕುತ್ತಾನೆ ಅಂತ ತಾತ್ಪರ್ಯ ನೋಡಿ ಪುತ್ರಾರ್ಥಿ ಲಭದೆ ಪುತ್ರಾಂ ಶಬ್ದಕ್ಕೆ ಈ ಸ್ತೋತ್ರದಿಂದ ಪುತ್ರನಾಮಕನಾಗಿರ್ತಕ್ಕಂಥ ಭಗವಂತನೇ ನಮಗೆ ದೊರಕಿ ಬರ್ತಾನೆ ಇದು ತಾತ್ಪರ್ಯ ಇದು ಈಗ ಸನ್ಯಾಸಿಗಳಿಗೂ ಕೂಡ್ತಾ ಸನ್ಯಾಸಿಗಳು ಏನನ್ನ ಅಪೇಕ್ಷೆ ಮಾಡ್ತಾರಪ್ಪ ನಾರಾಯಣ ಮಂತ್ರ ಜಪ ಸದಾ ನಾರಾಯಣ 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 ಅಂತ ಜಪ ಮಾಡ್ತಕ್ಕಂಥ ಮಹಾನುಭಾವರು ಸನ್ಯಾಸಿಗಳು ಅವರಿಗೆ ಸರಿ ಹೋಯ್ತಲ್ಲ ಈಗ ಅವರು ನಾರಾಯಣನನ್ನು ಅಪೇಕ್ಷೆ ಪಡ್ತಾರೆ ಈ ಸ್ತೋತ್ರ ಪಾರಾಯಣ ಮಾಡಿ ನಾರಾಯಣನನ್ನು ಪಡ್ಕೊಳ್ತಾರೆ ಹಾಗೆಯೇ ಗೃಹಸ್ಥಾಶ್ರಮಿಗೂ ಏನು ಗುರಿ ಇರಬೇಕು ಪುತ್ ಎಂಬತಕ್ಕಂಥ ನರಕದಿಂದ ಪಾರಾಯಣ ಮಾಡ ಹೋಗಲಾಡಿಸ್ತಕ್ಕಂತಹ ಪಾರು ಮಾಡತಕ್ಕಂತಹ ಭಗವಂತ ನನಗೆ ದೊರೆಯುವಂತಾಗಲಿ ಹಾಗಾಗಿ ಪುತ್ರಾರ್ಥಿ ಲಭತೆ ಪುತ್ರಾನ್ ಅಂತ ಈ ತಾತ್ಪರ್ಯ ಹರಿಯನ್ನು ಬಯಸಿದವನಿಗೆ ಹರಿಯೂ ದೊರಕುತ್ತಾನೆ ಈ ಸ್ತೋತ್ರ ಪಾರಾಯಣದಿಂದ ಅಂತ ತಾತ್ಪರ್ಯ ಒಂದು ಯಶೋರ್ಥೀ ಲಭತೆ ಯಶಃ ಅಂತಂದರು ಯಶಸ್ಸನ್ನು ಅಪೇಕ್ಷೆ ಮಾಡ್ತಕ್ಕಂಥವನು ಕೀರ್ತಿ ಯಶಸ್ಸು ಇತ್ಯಾದಿಗಳು ನಮಗೆಲ್ಲರಿಗೂ ಅಪೇಕ್ಷೆ ಇರ್ತದೆ ದುಡ್ಡು ಬರದೇ ಇದ್ದರೂ ಬೇಡ ಕೀರ್ತಿನಾದರೂ ಬರಲಿ ಅಂತ ಹೌದಲ್ಲ ಎಷ್ಟೋ ಸಂದರ್ಭ ಹಾಗೆ ಆಗುತ್ತೆ ಹೋಗೋದು ಒಂದಕ್ಕೆ ಬಡ್ಕೊಳ್ಳೋದು ಇನ್ನೊಂದನ್ನು ಹೀಗೆಲ್ಲ ಹಾಗೆ ಹಾಗಾಗಿ ಯಶಸ್ಸು ಕೀರ್ತಿ ಬೇಕು ಅಂತ ಅಪೇಕ್ಷೆ ಇರುವವನು ಕೀರ್ತಿಯನ್ನು ಪಡಿತಾನೆ ಸನ್ಯಾಸಿಗಳಿಗೆ ಕೀರ್ತಿಯ ಅಪೇಕ್ಷೆ ಇರೋಲ್ಲ ಅವರು ಕೀರ್ತಿ ಬಿಟ್ಟು ಓಡೋಗವರು ಕೀರ್ತಿಯನ್ನು ಬಿಟ್ಟು ಅವರೆಲ್ಲರೂ ಬೇಕಾಗಿಲ್ಲ ವೈರಾಗ್ಯ ಶಾಲಿಗಳುವರೆಲ್ಲರೂ ಕೂಡ ಹಾಗಾದರೆ ಅವರು ಯಶಸ್ಸನ್ನು ಬಯಸ್ತಾ ಇದ್ದಾರಾ ಇಲ್ಲ ಹಾಗಾದರೆ ಯಶಸ್ಸು ಶಬ್ದದ ಅರ್ಥ ಏನು ಯಾವ ತಾತ್ಪರ್ಯ ಇಟ್ಕೊಂಡಿದ್ದಾರೆ ವ್ಯಾಸರಾಜ ಗುರು ಸಾರು ಯಶ ಶಬ್ದಕ್ಕೆ ಅಂತ ಯೋಚನೆ ಮಾಡಿದರೆ ಯಾ ಜ್ಞಾನ ಶಾ ಸುಖ ಅಂತರ್ಥ ಯಶ ಅಂತಂದ್ರೆ ಏನಾಯ್ತು ಈಗ ಜ್ಞಾನ ಮತ್ತು ಆನಂದ ಅಂತಾಯ್ತು ಯಶ ಅಂತಂದರೆ ಜ್ಞಾನಾನಂದ ಯಶಸ್ಸು ಅಂತಂದರೆ ಜ್ಞಾನಾನಂದ ಸಮನ್ವಿತ ಅಂತರ್ಥ ಅಂದರೆ ಏನಾಯ್ತು ಜ್ಞಾನ ಆನಂದಗಳಿಂದ ಸಮನ್ವಿತನಾದವನು ಅಂದರೆ ಜ್ಞಾನಾನಂದ ಸ್ವರೂಪನಾದ ಭಗವಂತ ಅಂತಲೇ ಅರ್ಥ ಪುತ್ರ ಶಬ್ದಕ್ಕೆ ಹೇಗೆ ನಾರಾಯಣ ಅಂತ ಅರ್ಥನೋ ನಮ್ಮನ್ನು ದುಃಖದಿಂದ ದೂರ ಮಾಡುವವನು ನರಕಾದಿ ದುಃಖಗಳಿಂದ ದೂರ ಮಾಡುವವನು ಅಂತ ಅರ್ಥ ಮಾಡಿದ್ವೋ ಈಗೇನು ನರಕಾದಿ ದುಃಖಗಳಿಂದ ದೂರ ಮಾಡಿದ ಭಗವಂತ ಜ್ಞಾನ ಆನಂದವನ್ನು ಕೊಡುವವನು ಆಗುತ್ತಾನೇ ಅಂತ ಅರ್ಥ ನಾವು ಮೋಕ್ಷಕ್ಕೆ ಏನಂತ ಅರ್ಥ ಹೇಳ್ತೇವೆ ದ್ವಿದಳ ನಮ್ಮಲ್ಲಿ ಮೋಕ್ಷ ಏನು ದುಃಖ ನಿವೃತ್ತಿ ಸುಖ ಪ್ರಾಪ್ತಿ ಅಂತ ಎರಡಿದೆ ನಮ್ಮಲ್ಲಿ ಹೌದಾ ಬರೀ ಸುಖ ಪ್ರಾಪ್ತಿಯನ್ನು ಮೋಕ್ಷ ಅಂತ ಕರೆಯೋಲ್ಲ ಬರೀ ದುಃಖ ನಿವೃತ್ತಿಯನ್ನು ಮೋಕ್ಷ ಅಂತ ಕರೆಯೋಲ್ಲ ದುಃಖ ನಿವೃತ್ತಿ ಆಗಬೇಕು ಸುಖದ ಪ್ರಾಪ್ತಿಯಾಗಬೇಕು ಎರಡೂ ಬೇಕು ಇರುವ ದುಃಖ ಹೋಗಬೇಕು ಸುಖವನ್ನು ಬರಬೇಕು ಇದನ್ನು ಮೋಕ್ಷ ಅಂತ ಕರೀತಾರೆ ಇಲ್ಲಿ ವ್ಯಾಸರಾಜ ಗುರು ಸಾರ್ವಭೌಮರು ಅದನ್ನೇ ಹೇಳಲಿಕ್ಕೆ ಹೊರಟಿರೋದು ಪುತ್ರಾರ್ಥಿ ಲಭತೆ ಪುತ್ರಂ ಯಶಾರ್ಥಿ ಲಭತೆ ಯಶಃ ಅನ್ನೋ ಶಬ್ದದಿಂದ ಪುತ್ರಾರ್ಥಿ ಲಭತೆ ಪುತ್ರಂ ಅಂತಂದ್ರೆ ಏನು ನರಕಾದಿ ಅನರ್ಥಗಳನ್ನು ಹೋಗಲಾಡಿಸುವ ಭಗವಂತ ಅಂದರೆ ದುಃಖವನ್ನು ಹೋಗಲಾಡಿಸಿದನು ಮೊದಲಿಗೆ ಈ ಸ್ತೋತ್ರದಿಂದ ದುಃಖ ನಿರ್ಮೂಲನ ಆಗ್ತದೆ ಈ ಸ್ತೋತ್ರದಿಂದ ಸುಖ ಪ್ರಾಪ್ತಿಯೂ ಆಗುತ್ತದೆ ಅದನ್ನು ಲಭತೆ ಲಭತೇಶ ಅಂದರು ಯಶೋರ್ಥೀ ಲಭತೇಶ ಯಶ ಶಬ್ದಕ್ಕೇನರ್ಥ ಆಯಿತು ಯ ಯಕಾರಕ್ಕೆ ಜ್ಞಾನ ಅಂತರ್ಥ ಶಕಾರಕ್ಕೆ ಆನಂದ ಅಂತರ್ಥ ಯಶ ಅಂತಂದ್ರೆ ಏನಾಯ್ತು ಜ್ಞಾನಾನಂದ ಅಂತಾಯಿತು ಜ್ಞಾನಾನಂದ ಪ್ರದನಾದವನು ಭಗವಂತನು ಅಂತಾಯಿತು ಹಾಗಾದರೆ ಪೂರ್ತಿ ವಾಕ್ಯಕ್ಕೆ ತಾತ್ಪರ್ಯ ಏನು ದುಃಖ ಆಗುತ್ತೆ ಸುಖ ಜ್ಞಾನಗಳ ಪ್ರಾಪ್ತಿಯಾಗತ್ತೆ ಈ ಸ್ತೋತ್ರ ಪಾರಾಯಣ ಮಾಡೋದರಿಂದ ಇದು ತಾತ್ಪರ್ಯ ಹೊರತು ಮಕ್ಕಳಿಲ್ದೇ ಇದ್ದವರು ಮಕ್ಕಳಾಗ್ಬಿಡ್ತದೆ ಕೀರ್ತಿಸಬೇಕು ಅನ್ನೋರಿಗೆ ಕೀರ್ತಿ ಸಿಕ್ಬಿಡ್ತದೆ ಇದು ತಾತ್ಪರ್ಯ ಅಲ್ಲ ಇದೆಲ್ಲ ಮೇಲ್ನೋಟದ ತಾತ್ಪರ್ಯಗಳು ಪಾಮರ ಜನ ಅರ್ಥ ಮಾಡಿಕೊಳ್ಳಿಕ್ಕಷ್ಟೇ ಆದರೆ ಆಂತರಿಕವಾಗಿ ಇದನ್ನು ನೋಡಿದಾಗ ಇದರ ತಾತ್ಪರ್ಯ ದುಃಖ ನಿವೃತ್ತಿ ಸುಖ ಪ್ರಾಪ್ತಿ ತಂದು ಕೊಡುವ ಸ್ತೋತ್ರ ಇದು ಅಂತ ತೋರಿಸ್ತಾ ಇದ್ದಾರೆ ವ್ಯಾಸರಾಜಗುರು ಸಾರ್ವಭೌಮರು ಇನ್ನೊಂದು ತಾತ್ಪರ್ಯ ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲವತೆ ಧನಂ ವಿದ್ಯಾರ್ಥಿ ದುಃಖ ನಿವೃತ್ತಿ ಸುಖ ಪ್ರಾಪ್ತಿ ಅನ್ನೋದು ಸುಮ್ಮನೆ ಸ್ತೋತ್ರ ಹೇಳಿದರೆ ಬಂದುಬಿಡ್ತದ ಸುಮ್ಮನೆ ಸ್ತೋತ್ರ ಪಠನ ಮಾಡೋದ್ರಿಂದ ಬಂದುಬಿಡ್ತದ ಹಾಗೆ ಬರುವ ಇದ್ದಿದ್ರೆ ಏನೇನೋ ಆಗ್ಬಿಡ್ಬೇಕಾಯಿತು ಜಗತ್ತಿನಲ್ಲಿ ಆದರೆ ನಮಗೆ ಆ ಸ್ತೋತ್ರದ ತಾತ್ಪರ್ಯ ಗ್ರಹಣ ಮಾಡಲಿಕ್ಕೆ ವಿದ್ಯಾ ಬೇಕಾಗಿದೆ ಅದನ್ನು ತಗೊಳ್ತಾ ಇದ್ದಾರೆ ದುಃಖ ನಿವೃತ್ತಿ ಸುಖಪ್ರಾಪ್ತಿಗೆ ಕಾರಣವಾದದ್ದು ವಿದ್ಯಾ ಮಧು ವಿದ್ಯಾ ಅಂತ ಉಪನಿಷತ್ತು ಹೇಳುತ್ತದೆ ಹೌದಾ ಏನು ಬೇಕಾಗಿದೆ ನಮಗೆ ವಿದ್ಯೆ ಬೇಕು ಯಾಕೆ ಆ ವಿದ್ಯೆ ಇಲ್ಲದೆ ಹೋದರೆ ಸ್ತುತಿಯ ಅರ್ಥವೇ ಆಗೋಲ್ಲ ಯಾರನ್ನ ಕುರಿತು ಸ್ತೋತ್ರ ಮಾಡ್ತಾ ಇದ್ದೇವೆ ಸ್ತೋತ್ರ ಮಾಡಿಸಿಕೊಳ್ತಾ ಇರತಕ್ಕಂತಹ ಆ ಮಹಾಚೇತನ ಮುಖ್ಯಪ್ರಾಣದೇವರು ಅಥವಾ ಭಗವಂತ ಅವನ ಗುಣವಿಶೇಷಗಳು ಏನು ಅವನ ಮಹಿಮಾಗಳು ಏನು ಅವನ ಕಾರುಣ್ಯ ಎಂಥದ್ದು ನಮಗೂ ಅವನಿಗೂ ಇರುವ ಸಂಬಂಧ ಏನು ಅವನಲ್ಲಿ ಈಶಭಾವ ನನ್ನಲ್ಲಿ ದಾಸಭಾವ ಅಥವಾ ಅವನ ಜಗತ್ಕರ್ತೃತ್ವಾದಿ ಗುಣಗಳು ಇದೆಲ್ಲ ಗೊತ್ತಾಗೋದು ಹೇಗೆ ಆ ಭಗವಂತನನ್ನು ತಿಳಿಯಪಡಿಸುವಂಥದ್ದು ಯಾವುದು ಯಾವುದು ಅದನ್ನು ತಿಳಿಸುವಂಥದ್ದು ವಿದ್ಯಾ ಅದನ್ನೇ ಹೇಳ್ತಾ ಇದ್ದಾರೆ ಆ ವಿದ್ಯೆ ಇದು ಕೊಡ್ತದೆ ಅಂತ ಹೇಳ್ತಿರೋದು ಈ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ದುಃಖ ನಿವೃತ್ತಿ ಸುಖಪ್ರಾಪ್ತಿಯನ್ನು ಕೊಡತಕ್ಕಂತಹ ಭಗವಂತ ಯಾರಿದ್ದಾನೆ ನಾರಾಯಣ ರೂಪಿ ಪರಮಾತ್ಮ ಅವನನ್ನು ತಿಳಿಸ್ತಕ್ಕಂತಹ ವಿದ್ಯೆ ನಿನಗೆ ಉತ್ಪತ್ತಿ ಆಗತ್ತೆ ಈ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಅಂತ ಹೇಳಿದ್ದು ಏನ್ರಿ ಆಚಾರ ಹೇಳಿದ್ರು ಅಂತ ನಾವು ಯಂತ್ರೋದ್ಧಾರ ದೇವರ ಸ್ತೋತ್ರವನ್ನು ನನ್ನ ಮಗನ ಕೈಲಿ ನಿತ್ಯ ಮೂರು ಮೂರು ಸತಿ ಹೇಳಿಸ್ದೆ ಆರು ತಿಂಗಳಲ್ಲ ಒಂದು ವರ್ಷ ಹೇಳಿಸ್ದೆ ನನ್ನ ಮಗ ಸಿನಲ್ಲಿ ಡುಂಕಿ ಹೊಡೆದು ಬಿಟ್ಟಾ ಅರೆ ವ್ಯಾಸರಾಜರು ಹೇಳಿದ್ದು ನಿನಗೆ ಪಿ ಯು ಸಿ ಪಾಸ್ ಮಾಡಿಸ್ತೀನಿ ಅಂತ ಹೇಳಿಲ್ಲ ಅವರು ಅವರು ಹೇಳಿರುವುದು ಯಾವ ವಿದ್ಯ ದುಃಖ ನಿವೃತ್ತಿ ಪೂರ್ವಕ ಸುಖ ಪ್ರಾಪ್ತಿಗೆ ಕಾರಣವಾಗಿರತಕ್ಕಂತಹ ನಾರಾಯಣ ವಿದ್ಯ ಮಧುವಿದ್ಯೆಯನ್ನು ತಂದು ಕೊಡುತ್ತೆ ಅಂತ ಹೇಳಿದ್ದು ಹಾಗಾಗಿ ನಿಮ್ಮ ಮಗ ಪಿ ಯು ಸಿ ಫೇಲ್ ಆದ ಮೇಲೆ ಶಾಸ್ತ್ರಗ್ರಂಥ ಓದಕ್ಕೆ ಶುರು ಮಾಡಿಬಿಡ್ತಾನೆ ಹೆಂಗಿದ್ರು ಫೇಲ್ ಆದೆ ಇನ್ನೇನು ಕೆಲಸ ಸಿಗಲ್ಲ ಶಾಸ್ತ್ರನ ಓದ್ತೀನಿ ಅಂತ ಪುರೋಹಿತ ಕಡೆಗೋ ಇನ್ಯಾವುದು ಕಡೆಗೋ ಬಂದೇ ಬಿಡ್ತಾನೆ ಕಡೆಗೆ ಯಾಕೆ ಅಂತಂದ್ರೆ ಅದರ ಫಲ ಅದೇನೇ ಏನು ಇಷ್ಟು ಒಂದು ವರ್ಷ ಪಾರಾಯಣ ಮಾಡಿದೆಯಲ್ಲ ತಗೋ ಫಲ ಅಂತ ದೇವರು ನಾವು ನೋಡ್ತಾ ಇರ್ತೀವಿ ಇದನ್ನೆಲ್ಲ ಅಂದರೆ ಒಂದು ಹಾಸ್ಯದಂತೆ ಆಲೋಚನೆ ಮಾಡಿದರೂ ಕೂಡ ಲೌಕಿಕ ವಿಚಾರವನ್ನು ತಾತ್ಪರ್ಯ ಏನಿದೆ ವ್ಯಾಸರಾಜ ಪುರುಸ್ವೌಭುಮರ ತಾತ್ಪರ್ಯ ಏನಿದೆ ಯಾವುದೋ ಲೌಕಿಕವಾದ ವಿದ್ಯೆ ಒಂದು ಫಿಸಿಕ್ಸ್ ಕೆಮಿಸ್ಟ್ರಿ ಕಲಿಸೋದಲ್ಲ ಈ ವಿದ್ಯೆದು ಅವೆಲ್ಲ ತಾನಾಗೇ ಬರ್ತದೆ ಆ ವಿದ್ಯೆಯನ್ನು ಕಲಿಸೋ ತಾತ್ಪರ್ಯ ಇಟ್ಟುಕೊಂಡು ಇದನ್ನು ವ್ಯಾಸರಾಜರು ತಯಾರಿ ಮಾಡಿದ್ದಲ್ಲ ಈ ಸ್ತೋತ್ರವನ್ನು ಮಾಡಿದ್ದಲ್ಲ ಪ್ರಾಣದೇವರನ್ನು ಕುರಿತು ಅವರು ನಿಮಗೆ ಆ ದುಃಖ ಹೋಗಬೇಕಪ್ಪ ಸಾಂಸಾರಿಕ ದುಃಖ ಇದೆಯಲ್ಲ ನಮಗೇನು ಗೊತ್ತಾ ನಮ್ಮ ಸಂಸಾರ ಅನ್ನೋದು ದುಃಖ ಅನ್ನೋದೇ ಫಸ್ಟ್ ಗೊತ್ತಿಲ್ಲ ನಮಗೆ ನಾವು ಈಗ ಅನುಭವಿಸ್ತಾ ಇರುವುದನ್ನೇ ಸುಖ ಅಂತ ತಿಳಿದವರು ನಾವು ನಮಗಿರುವುದೇ ಸುಖ ಅಂತ ಅದಕ್ಕೆ ಒಂದು ದೃಷ್ಟಾಂತ ಕೊಡೋದಾದರೆ ಉಪ್ಪಿನಕಾಯಿ ಹುಳಕ್ಕೆ ಉಪ್ಪಿನಕಾಯಿ ಇಷ್ಟ ಶಗಣಿ ಹುಳಕ್ಕೆ ಶಗಣಿನೇ ಇಷ್ಟ ಹೌದಲ್ಲ ಹಾಗೆ ನಮ್ಮ ಜೀವನವೂ ಆಗಿರೋದು ನಮಗೆ ನಾವು ಯಾವ ಪರಿಸರದಲ್ಲಿ ಇದ್ದೇವೆ ಯಾವುದನ್ನು ಸುಖ ಅಂತ ತಿಳ್ಕೊಂಡಿದ್ದೀವಿ ಅದು ನಿಜವಾಗಿಯೂ ದುಃಖ ಅಂತ ಗೊತ್ತೇ ಇಲ್ಲ ಅದನ್ನೇ ಸುಖ ಅನ್ಕೊಂಡ್ಬಿಟ್ಟಿದ್ದೇವೆ ನಾವು ಕುಪಿತಾಯಿ ಪಣಚ್ಛಾಯ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಪರಂ ಜೀವ ಅಧೀರಾಹ ತಂಬದೇ ವಲ್ಲಭಂ ಶ್ರೀಹ ನಾವು ಇರೋದನ್ನೇ ನಾವು ಏನರಲಿದ್ದೀವಿ ಅದನ್ನೇ ಸುಖ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು ಇದು ನಮ್ಮ ದೊಡ್ಡ ಸಮಸ್ಯೆ ಅದು ಸ್ವಲ್ಪ ಅತ್ಯಾಸ ಹಂಗೆ ಹಿಂಗೆ ಅಂತ ವ್ಯತ್ಯಾಸ ಆದರೆ ಓ ಭಾರಿ ಕಷ್ಟ ಬಂತು ಅಂತ ಅರೆ ನೀನಿರೋದೇ ಕಷ್ಟದಲ್ಲಿ ಕಣೋ ನೀನು ಇರೋದೇ ದುಃಖದಲ್ಲಿ ಕಣೋ ಅಂತ ಯಾರಾದರೂ ಮನವರಿಕೆ ಮಾಡಿಕೊಡಬೇಕಾಗಿದೆ ನಮಗೆ ಅಂತ ಆ ಪರಿಸ್ಥಿತಿಯಲ್ಲಿ ಇದ್ದೇವೆ ನೀನಿರೋದೇ ದುಃಖದಲ್ಲಿ ಏನೋದನ್ನು ಯಾರಾದರೂ ನಮಗೆ ಪರಿಚಯ ಮಾಡಿಸಿಕೊಳ್ಬೇಕು ಅಂದರೆ ದುಃಖದ ಪರಿಚಯವನ್ನು ಒಬ್ಬರು ಮಾಡಿಸಿಕೊಳ್ಳು ಅಂತ ಕೀಳುಮಟ್ಟಕ್ಕೆ ಬಂದ್ಬಿಟ್ಟಿದೆ ನಮಗೆ ಜ್ಞಾನ ಇರಲಿ ಹಾಗಾಗಿ ಹೇಳ್ತಾ ಇದ್ದಾರೆ ದುಃಖ ನಿವೃತ್ತಿಪೂರ್ವಕ ಸುಖಪ್ರಾಪ್ತಿಗೆ ಕಾರಣವಾದ ನಾರಾಯಣನ ಜ್ಞಾನವನ್ನು ವಿದ್ಯಾ ಅಂತ ಕರೀತಾರೆ ಅದನ್ನು ಇದು ಹೇಳ್ತಾ ಇರೋದು ವಿದ್ಯೆಗೆ ಡೆಫಿನೇಷನ್ ಏನು ಕೊಡುತ್ತೆ ಉಪನಿಷತ್ತುಗಳು ವಿದ್ಯಾ 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 ಅಂತ ಯಾವುದನ್ನು ಹೇಳಿದ್ದಾರೆ ವಿದ್ಯಾ ವಿದ್ಯಾ ಅಂತ ಸಾವಿದ್ಯಾಯಾ ವಿಮುಕ್ತಿಗ ಹೇಳಿದ್ದಾರೆ ನೋಡ್ರಿ ಶ್ರುತಿವಾಕ್ಯ ಇದು ಸಾವಿದ್ಯಾ ಯಾ ವಿಮುಕ್ತಿಗ ಯಾವುದು ವಿಮುಕ್ತಿಗೆ ಕಾರಣವಾಗಿದೆಯೋ ಯಾವುದು ನಮ್ಮನ್ನು ದುಃಖಾದಿಗಳನ್ನು ಹೋಗಲಾಡಿಸಿ ಮುಕ್ತಿಗೆ ಕಾರಣವಾಗಿದೆಯೋ ಆ ವಿದ್ಯೆಗೆ ಮಾತ್ರ ವಿದ್ಯೆ ಅಂತ ಹೆಸರು ಬೇರೆದಕ್ಕಲ್ಲ ಅಂತ ಹೇಳಿದ್ದಾರೆ ಶಾಸ್ತ್ರ ಲೌಕಿಕವಾದ ಸಂಪತ್ತನ್ನು ದ್ರವ್ಯಾದಿಗಳನ್ನು ಕೊಡಿಸ್ತಕ್ಕಂಥ ವಿದ್ಯೆಗೆ ವಿದ್ಯೆ ಅಂತ ಕರೆದೇ ಇಲ್ಲ ಉಪನಿಷತ್ತುಗಳು ಸಾವಿದ್ಯಾ ಯಾ ವಿಮುಕ್ತ ಯಾವುದು ನಮಗೆ ವಿಮುಕ್ತಿಯನ್ನು ದುಃಖದಿಂದ ನಿವೃತ್ತಿಯನ್ನು ತಂದು ಕೊಡ್ತದೋ ಆ ವಿದ್ಯೆಗೆ ಮಾತ್ರ ವಿದ್ಯಾ ಅಂತ ಕರೆಯೋದು ಉಪನಿಷತ್ತುಗಳು ಶಾಸ್ತ್ರವಚನಗಳನ್ನು ಶಾಸ್ತ್ರವಚನಗಳಿಂದಲೇ ಅರ್ಥ ಮಾಡಬೇಕು ನಮ್ಮ ಅಭಿಪ್ರಾಯವನ್ನು ಅದಕ್ಕೆ ಹೇರಬಾರ್ದು ಹಾಗಾಗಿ ವಿದ್ಯಾ ಅಂತಂದ್ರೆ ಏನು ಯಾವುದು ವಿಮುಕ್ತಿ ಕಾರಣವಾಗಿದೆಯೋ ಅದು ವಿದ್ಯಾ ಅದನ್ನು ತಂದು ಕೊಡ್ತದೆ ವಿಮುಕ್ತಿ ಅಂತಂದರೆ ಏನು ದುಃಖ ನಿವೃತ್ತಿಪೂರ್ವಕ ಸುಖಪ್ರಾಪ್ತಿ ಅದನ್ನೇ ಮೇಲೆ ಎರಡು ಸಾಲುಗಳಲ್ಲಿ ಹೇಳಿ ಈಗ ಮೂರನೇ ಸಾಲಲ್ಲಿ ಏನಂದರು ವ್ಯಾಸರಾಜರು ವಿದ್ಯಾರ್ಥಿ ಲಭತೆ ವಿದ್ಯಾಂ ಅಂತಂದರು ಹಾಗಾಗಿ ವಿಮುಕ್ತಿಗೆ ಕಾರಣವಾಗಿರತಕ್ಕಂತಹ ಅದ್ಭುತವಾದ ವಿದ್ಯೆ ಅದನ್ನು ಇದು ತಂದು ವಿದ್ಯಾ ವಿದ್ಯಾಸ್ವರೂಪ ಭಗವಂತ ಅಂತ ಹೇಳ್ತಾ ಇದ್ದಾರೆ ಸ್ವರೂಪರು ಅಂತ ಯಾರು ಯಾರಿಗೆ ಹೆಸರು ವಿದ್ಯಾಸ್ವರೂಪರು ಲಕ್ಷ್ಮೀನಾರಾಯಣ ದೇವರು ತದನಂತರದಲ್ಲಿ ವಾಯು ಭಾರತೀಯರು ತದನಂತರದಲ್ಲಿ ಉಮಾಮಹೇಶ್ವರರು ಇವರಿಗೆ ವಿದ್ಯಾಸ್ವರೂಪರು ಅಂತಲೇ ಹೆಸರು ಇವರೆಲ್ಲ ವಿದ್ಯಾದೇವತೆಗಳು ಭಾಗವತದಲ್ಲೂ ಕೂಡ ವಿದ್ಯೆ ಬೇಕು ಅಂತಂದರೆ ರುದ್ರದೇವರ ಸೇವೆ ಮಾಡಿ ಅಂತ ಹೇಳಿದ್ದಾರೆ ನಾವೆಲ್ಲ ಗಣಪತಿ ಪೂಜೆಗೆ ಹೋಗ್ತೇವೆ ಗಣಪತಿ ಗುಡಿಗೆ ಹೋಗ್ತೇವೆ ಗಣಪತಿ ವಿಘ್ನ ನಿವಾರಕ ನಮ್ಮ ವಿದ್ಯೆಗೆ ಬರತಕ್ಕಂತಹ ತೊಂದರೆಗಳನ್ನು ಹೋಗಲಾಡಿಸ್ತಕ್ಕಂಥವನು ಅಥವಾ ವಿದ್ಯೆಗೆ ಕಲೀಲಿಕ್ಕೆ ಬೇಕಾಗಿರತಕ್ಕಂಥ ಅವಕಾಶಗಳನ್ನು ಮಾಡಿಕೊಡ್ತಕ್ಕಂಥ ಆಕಾಶಾಭಿಮಾನಿ ದೇವತೆ ಅವನು ಅಷ್ಟೇ ಗಣಪತಿಯನ್ನು ಯಾಕೆ ಪೂಜೆ ಮಾಡಬೇಕು ವಿದ್ಯೆಗೆ ಪೂಜೆ ಮಾಡೋದಲ್ಲ ಗಣಪತಿಯು ವಿದ್ಯೆಗೆ ಯಾವುದಾದರೂ ತೊಡಕುಗಳು ಬರ್ತಾ ಇದ್ದರೆ ಹೋಗಲಾಡಿಸೋನು ಅಷ್ಟೇ ಅವನು ಯಾರು ಏನು ಕೆಲಸ ಮಾಡ್ತಾರೆ ಅಂತನಾದರೂ ಮೊದಲು ತಿಳ್ಕೋಬೇಕಾಗಿದೆ ನಾವು ಗಣಪತಿ ವಿದ್ಯೆ ಕೊಡ್ತಾನೆ ಅಂತಲ್ಲ ಗಣಪತಿ ವಿದ್ಯೆಗೆ ಉತ್ಪನ್ನವಾಗುವ ವಿಘ್ನಗಳನ್ನು ಹೋಗಲಾಡಿಸ್ತಾನೆ ವಿದ್ಯೆ ಕಲಿಯಲಿಕ್ಕೆ ಬೇಕಾಗಿರತಕ್ಕಂಥ ಅವಕಾಶಗಳನ್ನು ಏರ್ಪಡಿಸ್ತಾನೆ ಮಹಾನುಭಾವ ಆದರೆ ವಿದ್ಯೆನೇ ಕೊಡುವವನು ಯಾರು ವಿದ್ಯೆಯನ್ನೇ ನಮಗೆ ಉಣಿಸ್ತಕ್ಕಂಥವನು ಯಾರು ರುದ್ರದೇವರು ಭಾಗವತ ದ್ವಿತೀಯ ಸ್ಕಂದದಲ್ಲಿ ಸ್ಪಷ್ಟವಾದ ನುಡಿಯಿದೆ ರುದ್ರದೇವರನ್ನು ಉಪಾಸನೆ ಮಾಡಬೇಕು ವಿದ್ಯಕ್ಕೋಸ್ಕರವಾಗಿ ಚೆನ್ನಾಗಿ ರುದ್ರದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಹೇಳ್ತಾ ಇದ್ದಾವೆ ನೋಡ್ರಿ ಪ್ರಮಾಣಗಳು ಇದ್ದಾವೆ ಹಾಗಾಗಿ ಸರ್ವ ವಿದ್ಯೆಗಳಿಗೂ ಈಶಾನ ಯಾರು ರುದ್ರ ಅವರನ್ನು ಹಿಡಿದರೆ ವಿದ್ಯೆ ಬರ್ತದೆ ಹಾಗಾಗಿ ವಿದ್ಯಾ ವಿದ್ಯಾಸರೂಪರಾಗಿರ್ತಕ್ಕಂಥವರು ಲಕ್ಷ್ಮೀನಾರಾಯಣ ದೇವರು ತದನಂತರದಲ್ಲಿ ವಾಯು ಭಾರತೀಯರು ತದನಂತರದಲ್ಲಿ ಉಮಾಮಹೇಶ್ವರರು ಇವರನ್ನು ಹಿಡಿದರೆ ಮಾತ್ರ ವಿದ್ಯೆ ಬರ್ತದೆ ಅಂತಹ ವಿದ್ಯಾರ್ಥಿ ಲಭತೆ ವಿದ್ಯಾಂ ಅಂತಂದರು ಇನ್ನು ಕಡೆಯದಾಗಿ ಮುಕ್ತಿ ಸಾಧನೆಗೆ ಕಾರಣವಾದ ವಿದ್ಯೆಯನ್ನು ಕೊಡ್ತದೆ ಈ ಸ್ತೋತ್ರ ಅಂತ ಹೇಳ್ತಾ ಧನಾರ್ತಿ ಲಭತೆ ಧನಂ ಅಂತಂದರು ಧನಾರ್ಥಿ ಧನ ಅಂದರೆ ಯಾವುದು ಯಾವುದನ್ನು ಧನ ಅಂತ ಕರೆಯೋದು ನಾವು ನಮ್ಮ ಜೋಬಲ್ಲಿರೋ ಹಣವನ್ನು ಧನ ಅಂತ ತಿಳ್ಕೊಂಡಿದ್ದೇವೆ ನಾವು ಬರೀ ದನಗಳು ಅದಕ್ಕೆ ಧನ ಅಂತ ಅದನ್ನೇ ಧನ ಅಂತ ತಿಳ್ಕೊಂಡಿದ್ದೇವೆ ಧನ ಧನ ಅಂತ ಯಾವುದನ್ನು ಕರಿತಾ ಇದ್ದಾರೆ ಧರ್ಮ ಸಾಧನೆಗೆ ಅನುಕೂಲವಾದ ವಸ್ತುಗಳು ಎಲ್ಲವೂ ಕೂಡ ಧನವೇ ಶಾಸ್ತ್ರಕ್ಕೆ ಶಾಸ್ತ್ರದಿಂದಲೇ ಅರ್ಥ ಹೇಳಬೇಕ್ರಿ ಧನ ಅಂತ ಯಾವುದನ್ನು ಕರಿತಾ ಇದ್ದಾರೆ ಧನ ಅಥವಾ ಸಂಪತ್ತು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ ಧನ ಸಂಪತ್ತು ದ್ರವ್ಯ ಇವೆಲ್ಲ ಯಾವುದು ಯಾವುದನ್ನು ಇದಕ್ಕೆ ಆ ಹೆಸರು ಕೊಟ್ಟಿದ್ದಾರೆ ಅಂತಂದರೆ ಧರ್ಮ ಸಾಧನೆಗೆ ಅನುಕೂಲಕರವಾದ ಸಂಪತ್ತು ಏನಿದೆ ಅದಕ್ಕೆ ಧನ 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 ಅಂತ ಕರೆಯೋದು